ಬೇಕು, ಹೋಮ ಮಾಡಿ ದೇವಸ್ಥಾನವನ್ನು ಬರೀ ಪೂಜೆಗೆ ಸೀಮಿತ ಮಾಡಬೇಡಿ. ಯಾರು ನೊಂದಿರ್ತಾರೆ, ಯಾರು ಶೋಷಣೆಗೊಳಗಾಗಿರ್ತಾರೆ, ಅವರು ಪರವಾಗಿ ನಿಲ್ಲದೆ ದೇವ್ರ ಪೂಜೆ ಅದನ್ನೇ ಈಗ ಮಾಡಿ. ಇಲ್ಲಿ ನಾವು ಸುಧಾಕರನ ಹತ್ರ ಹೇಳಿ, ಪೌರ ಕಾರ್ಮಿಕರಿಗೆ ಹೆಲ್ಪ್ ಮಾಡಿದ್ವಿ, ರೈತರಿಗೆ ಹೆಲ್ಪ್ ಮಾಡೋದಾಯ್ತು, ಗಿಡ ನೆಡೋದಾಯ್ತು, ಇನ್ನೇನಾದ್ರು ಒಂದು ವಿಶೇಷವಾಗಿ ಮಾಡಬೇಕು. ನಾನು ಬೆಂಗಳೂರಿಂದ ಬರ್ತಾ ಮಂಗಳ ಮುಖ್ಯರಿಂದು ಅಲ್ಲಿ ಭಿಕ್ಷೆ ಅಂತ ಹೇಳಲ್ಲ, ಅವ್ರವ್ರ ಕೆಲಸ ಮಾಡ್ತಾ ಇದ್ರು. ಆಗ ಮಾಡ್ಲಿಕ್ಕೆ ಕಾರಣ ನಮ್ಮ ಸೊಸೈಟಿಯೇ, ನಾವೆಲ್ಲ ಸೇರಿಯಾಗಿ. ಅವಾಗ ಒಂದು ತೀರ್ಮಾನ ತಗೊಂಡೆ, ಯಾಕೆ ಎಲ್ಲ ಬರೀ ಹೆಂಗಸರಿಗೆ ಸುವಾಸಿನಿ ಪೂಜೆ, ಗಂಡಸರಿಗೆ ಪೂಜೆ, ಈ ವರ್ಗದವರನ್ನು ಯಾಕೆ ಪ್ರಪಂಚ ಇಷ್ಟು ಕೆಟ್ಟದಾಗಿ ನೋಡ್ತಾ ಇದೆ, ಇದಕ್ಕೆ ನ್ಯಾಯ ಒದಗಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ. ಯಾಕೆ ಪ್ರತಿಯೊಂದು ಜೀವಿಗೂ ಮನಸ್ಸುಂಟು, ಅವರಿಗೂ ಮನಸ್ಸು. ನಿನ್ನೆ ಸುಧಾಕರನ ಹತ್ರ ಅದನ್ನು ಹೇಳಿದೆ, ಒಂದು ಕೆಲಸ ಮಾಡು, ಬರೀ ಮಂಗಳ ಮುಖಿಯರದೇ ಒಂದು ಫಂಕ್ಷನ್ ಮಾಡಿ, ಅವರು ಸೊಸೈಟಿಲಿ ನಮ್ಮ ಹಾಗೆ ಮನಸ್ಸಿರೋರು, ಅವರು ದೇವಸ್ಥಾನಗಳಿಗೆ ಹಣ ಕೊಟ್ಟಾಗೆ, ಬಡವರಿಗೆ ಹೆಲ್ಪ್ ಮಾಡಿದಾಗೆ, ಅವ್ರ ಮನೆಗಳಿಗೆ ಹೆಲ್ಪ್ ಮಾಡಿದಾಗೆ, ನನ್ನ ಅನುಭವ ಇದೆ. ಸಣ್ಣಲ್ಲೇ ಅವರನ್ನು ಹೊರಗೆ ಹಾಕ್ತಾರೆ, ಆದರೆ ಅವ್ರ ದುಡ್ಡನ್ನು ಆ ಮನೆಗಳು ತಗೊಳ್ತಾ ಇರ್ತಾರೆ. ಇದು ನಾವು ಕಣ್ಣಾರೆ ನೋಡಿ. ಹಾಗಾಗಿ ಇವತ್ತು ನನ್ನ ಸಿಂಹಾಸನದಲ್ಲಿ ಕೂತು ಈ ಸಿಂಹಾಸನ ನಾನು ಕೂರ್ಲಿಕ್ಕೆ ಇರೋದಲ್ಲ. ಯಾರೆಲ್ಲ ಭಗವಂತನಿಗೆ ಹತ್ರ, ಪ್ರಪಂಚಕ್ಕೆ ನಿಷ್ಠೂರ, ಅವರು ಈ ಜಾಗದಲ್ಲಿ ಕೂತ್ಕೊಳ್ಬೋದು ಅಂತ ಅಲ್ವಾ. ನಮಗೆ ಕಸ ಹೊಡಿತಾರೆ ಬೆಂಗಳೂರಲ್ಲಿ, ಕೇರಿಲ್ಲ ನಾನು. ಹಾಸ್ಪಿಟ್ಲಲ್ಲಿ ನಮ್ಮ ಅಪ್ಪ ಅಮ್ಮನ ಟಾಯ್ಲೆಟ್ ತೊಳಿತಾರೆ ಸಿಸ್ಟರ್ಗಳು, ಅವ್ರ ಬಗ್ಗೆನೂ ನಮಗೆ ಕೇರಿಲ್ಲ. ಪ್ರತಿ ಅಂಗಡಿಗೂ ಹೋಗಿ ಅವ್ರಿಗೆ ಒಳ್ಳೇದಾಗಲಿ, ವ್ಯಾಪಾರ ಆಗಲಿ ಅಂತ ಈ ಏನು ಮಂಗಳ ಮುಖ್ಯವರ ಹೆಸರೇ ಮಂಗಳ, ಹೋದರೆ ಅಮಂಗಳ ಹೋಗ್ತದೆ. ನಾವು ಅವರನ್ನು ತಿರಸ್ಕಾರ ಮಾಡಿಟ್ಟಿದ್ವಿ, ಈ ಹಳ್ಳಿ ಅವರನ್ನು ಪುರಸ್ಕಾರಕ್ಕೆ ಸಾಕ್ಷಿ ಆಗಲಿ ಅಂತ ಅನ್ನಿಸ್ತು. ಇವತ್ತು ಅದನ್ನು ರಮೇಶ್ ಹತ್ರ ಹೇಳಿ ಅಲ್ವಾ. ಗೌರ್ಮೆಂಟ್ ಅವರಿಗೆ ಹೋಗಿ ಅವ್ರು ಓಟ್ ಹಾಕ್ತೆ, ಅವ್ರು ಓಟ್ ಹಾಕಿದರೆ ಆಗುತ್ತೆ ವಿನ್ ಆಗಲಿಕ್ಕೆ, ಅವ್ರು ಯಾಕೆ ಆಗಲ್ಲ. ನಾನು ನಮ್ಮ ಟ್ರಸ್ಟಿಗಳಿಗೆಲ್ಲ ಹೇಳಿದ್ದು, ನೀವು ಆ ಟೋಲ್ಗೇಟಲ್ಲಿ ಪಾಸ್ ಆಗ್ತಾ ಒಂದಿಷ್ಟು ಬಟ್ಟೆ ಇಟ್ಕೊಂಡಿರಿ, ನೀವೆಲ್ಲ ಹಬ್ಬಕ್ಕೆ ನೆಂಟರು ಅವರೆಲ್ಲ ಮಧ್ಯೆ ಕಳೀತೀರಿ, ಅವರು ಬಿಸಿಲಲ್ಲಿ ಕಳೀತಾ ಇರ್ತಾರೆ, ಅವರನ್ನು ನಿಮ್ಮ ಅವರನ್ನು ನೋಡಿ, ಭಗವಂತ ಮೆಚ್ಚುತ್ತಾನೆ. ನಿಮ್ಮನ್ನು ಮೆಚ್ಚಿಸ್ಲಿಕ್ಕೆ ಈ ಕೆಲಸ ಅಲ್ಲ, ಮನುಷ್ಯ ಆದಮೇಲೆ ಒಳ್ಳೆ ಕೆಲಸ ಮಾಡ್ತೆ, ಅವನು ಕೆಟ್ಟ ಕೆಲಸ ಮಾಡ್ತಾನೆ ಅಂದರೆ ಅವನು ಮನುಷ್ಯ ಎಲ್ಲ ಮೃಗ ಅಲ್ಲ. ನಾವು ಮೃಗ ಆಗಬೇಕು, ಮನುಷ್ಯರಾಗಬೇಕು, ನಾವು ತೀರ್ಮಾನ ಮಾಡಬೇಕು. ಎಲ್ಲ ಬಂದು ಇಲ್ಲಿ ದೇವಿ ಹತ್ರ ಕೇಳಿ, ಒಳ್ಳೇದಾಗಲಿ ಒಳ್ಳೇದಾಗಲಿ ಒಳ್ಳೇದಾಗಲಿ, ದೇವಿ ವಾಪಸ್ ಕೇಳಬೇಕು, ಏನು ಒಳ್ಳೇದು ಮಾಡಿದ್ದೀರಿ ಪ್ರಪಂಚಕ್ಕೆ, ನಾನು ನಿಮಗೆ ಒಳ್ಳೇದು ಮಾಡಲಿಕ್ಕೆ. ನಾವು ನಮ್ಮ ಆತ್ಮಸಾಕ್ಷಿ ಕೇಳ್ಕೊಳ್ಬೇಕು, ಹುಟ್ಟಿಷ್ಟು ವರ್ಷ ಆಯಿತು ಜಾಗದಲ್ಲಿ ಕೂರ್ತಾರೆ, ದಯಮಾಡಿ ಸ್ವಲ್ಪ ಹಿಂದೆ ಹೋಗಕ್ಕೆ ಕೇಳ್ಕೊತೀನಿ. ಇದು ಆಶ್ರಮಕ್ಕೆ ವಿಡಿಯೋ ಗುರುಗಳೇ, ನೀವು ಆ ಕಡೆಗೆ ವಿಡಿಯೋ ಎರಡು ಅದೇ ಆಶ್ರಮಕ್ಕೆ ಬೇಕಂತ. ಕುತ್ಕೊಳ್ಳಿ ಎದುರುಗಡೆಯಿಂದ ಮಾಡಿ, ಎದುರುಗಡೆಯಿಂದ ಮಾಡಿ ಆಶ್ರಮಕ್ಕೆ ವಿಡಿಯೋ ಕಳಿಸ್ಬೇಕಂತ. ನೋಡಿ, ಗುರು ಆರಾಧನೆ ಒಂದೇ, ದೇವರ ಆರಾಧನೆ ಒಂದೇ ಅಂತೆ. ಗುರು ಹತ್ರ ಹೇಳಿಸ್ಕೊಂಡು ನಾವು ಯಾವ ಕೆಲಸವನ್ನು ಮಾಡಿಸಬಾರ್ದು. ಗುರುವೇ ಈಗ ಸೇವೆಯನ್ನು ಮಾಡ್ತಾ ಇದ್ದಾರೆ ಮಂಗಳಮುಖಿಯವರಿಗೆ, ಯಾಕೆ ಅಂತ ಕೇಳಿದ್ರೆ ಅವರೇ ದೇವರು ಅಂತ ಅವರು ತಿಳ್ಕೊಂಡವರು. ಹಾಗಾಗಿ ಇಂತಹ ಕಾರ್ಯಕ್ರಮ ನಿಮಗೆ ಸಿಗೋದು ಬಹಳ ಅಪರೂಪ.
ಈ ಕಾರ್ಯಕ್ರಮವನ್ನು ಮಾಡಿಸೋದು ಬಾರಿ ಅಪರೂಪ. ಈ ಕಾರ್ಯಕ್ರಮಕ್ಕೆ ಬಂದಂತ ಮಂಗಳಮುಖಿಯವರಿಗೂ ಒಂದು ದೇವತಾ ಅನುಗ್ರಹ, ದೇವತಾ ಸ್ವರೂಪ. ಯಾಕೆ ಅಂತ ಕೇಳಿದ್ರೆ ಪ್ರಪಂಚದಲ್ಲಿ ಎಲ್ಲರೂ ಒಂದೇ ತರ ಇರಲ್ಲ. ಅವರನ್ನ ಒಂದು ಸ್ವಾಗತದಿಂದ ಕರೆಸಿ ಅವರಿಗೆ ಬೇಕಾದಂತಹ ಗೌರವವನ್ನು ನಾವು ಕೊಟ್ಟರೆ ಅವರೇ ದೇವರು ಅಂತ ಹೇಳಿ ಗುರುವಿನ ಭಾವನೆ. ಹಾಗಾಗಿ ಗುರು ಇವತ್ತು ಮಾಡಿದಂತಹ ಸೇವೆ, ಇಡೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯೇ ಈ ಸಾನ್ನಿಧ್ಯದಲ್ಲಿ ಕೆಳಗಿಳಿದು ಬಂದು ಈ ಸೇವೆಯನ್ನು ಅವರ ಕೈಯಲ್ಲಿ ಮಾಡ್ಕೊಳ್ತಾ ಇದ್ದಾಳೆ ಏನೋ ಅಂತ ಒಂದು ಭರವಸೆಯನ್ನ ಕೊಡ್ತಾ ಇದ್ದೇವೆ. ಹಾಗಾಗಿ ಇದು ಎಲ್ಲರಿಗೂ ನೋಡುವಂತ ಭಾಗ್ಯ. ಹಿಂದೆ ಹೋಗ್ಬಿಡಿ. ಅವರಿಗೆ ಬೇಕಾದಂತ ವಸ್ತ್ರದಾನವನ್ನು ಅವರ ಆಶ್ರಮದಿಂದಲೇ, ಹಾಗೆ ರಮೇಶ್ ಪಾತ್ರೆಯವರ ಒಂದು ಕೃಪಕಟಾಕ್ಷದಿಂದ ಈ ಸಾನ್ನಿಧ್ಯದಲ್ಲಿ ಈ ಮಂಗಳಮುಖಿಯವರಿಗೆ ನಾವು ಕೊಡುವಂತಹ ವಸ್ತ್ರದಾನ ಶ್ರೀ ದುರ್ಗಾ ಪರಮೇಶ್ವರಿಗೆ ಸಲ್ಲುತ್ತದೆ. ಆ ದುರ್ಗಾ ಪರಮೇಶ್ವರಿ ಗುರುವಿನ ಮುಖಾಂತರ ನಿಮಗೆ ಇವತ್ತು ಆಶೀರ್ವಚನ ಮಾಡ್ತಾ ಇದ್ದಾರೆ, ಇಡೀ ಗ್ರಾಮದವರಿಗೆ ಒಳ್ಳೇದಾಗಲಿ ಅಂತ. ನಾವು ಯಾವುದೇ ಒಂದು ವಸ್ತುವನ್ನ ಬೇಡ ಅಂತ ಹೇಳಿ ಒಗಾಸುವ ವಸ್ತು ಅದು ದೇವತಾ ಸ್ವರೂಪಕ್ಕೆ ಸೇರಿತ್ತಂತೆ. ಹಾಗಾಗಿ ಇವತ್ತು ನಾವು ಮಂಗಳಮುಖಿಯವರಿಗೆ ಈ ಸೇವೆಯನ್ನ ಮಾಡಿಸೋದಕ್ಕಿಂತಲೂ ನೋಡುವ ಭಾಗ್ಯ ಒಳ್ಳೆಯದು. ಹಾಗಾಗಿ ಎಲ್ಲರೂ ಈ ಸಮಾರಂಭವನ್ನ ಅತ್ಯುತ್ತಮ ಸಮಾರಂಭ ಅಂತ ಹೇಳಿ ಶಿವನಾಗ ಗಾಡಿ ವೀರೇಂದ್ರ ಅವರೆಲ್ಲ ಇದ್ರು, ದಯವಿಟ್ಟು ಗಾಡಿ ಹತ್ರ ಬರ್ಬೇಕು. ಶಾಲೆ ಮಕ್ಕಳು ನಡೀದಾರಂತೆ, ಅವ್ರನ್ನ ಕರ್ಕೊಂಡು ಬರ್ಬೇಕು. ವೀರೇಂದ್ರ ಶಿವನಾಗ ಗಾಡಿ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅಂತೇಳಿ ಏನು ಗುರುಗಳ ಸಂಕಲ್ಪವಿತ್ತು, ಅದೇ ರೀತಿ ಈ ದಿನ ಮಂಗಳ ಮುಖ್ಯರನ್ನ ಈ ಒಂದು ದೇವಸ್ಥಾನದ ತಾವು ಕೂತಿದ್ದಂತ ಆಸನದಲ್ಲಿ ಕೂರಿಸಿ ಅವರಿಗೆ ಸನ್ಮಾನಿಸ್ತಿರೋದು ನಿಜಕ್ಕೂ ಈ ಭಾಗದ ಜನತೆ ಹಾಗೂ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ಇದು ಮಾದರಿಯಾಗಬೇಕು. ಸಮಾಜದ ಮುಖ್ಯನಲ್ಲಿ ಕಡೆಗಣಿಸಿದಂತ ವ್ಯಕ್ತಿಗಳಿಗೂ ಕೂಡ ಹೃದಯದಲ್ಲಿ ಜಾಗ ಕೊಟ್ಟಂತ ವಿನಯ್ ಗುರು, ಅವಧೂತ ವಿನಯ್ ಗುರುಜರು ಅವರಿಗೆ ಧನ್ಯವಾದಗಳು. ಗುಲಾಬ್ ಗುಲಾಬ್ ಮುಟ್ಟಬೇಡಿ, ಅದು ಕಬ್ಬಣ ಕೊಟ್ಟಾಗಿದೆ, ಕಬ್ಬಣ ಕೊಟ್ಟಿದೀವಿ. ಸರಿಯಾಗ ಇನ್ನೊಬ್ರು ಬನ್ನಿ, ಈ ಕಡೆ ಬನ್ನಿ, ಕತ್ತಿ ತೆಗಿರಿ, ಕತ್ತಿ ಬೇಕು, ಕತ್ತಿ ಹಿಡ್ಕೊಂಡು ಅಂಜಲಿಯವರು, ಅಂಜಲಿಯವರು ದಯಮಾಡಿ ಚಪ್ಪಾಳೆ ಮೂಲಕ ಅವರನ್ನು ಉರ್ಗುಮಿಸಬೇಕಾಗಿ ಕೇಳ್ಕೊಳ್ತೇನೆ. ಗುರುಗಳ ಆಶೀರ್ವಾದವನ್ನು ಪಡೆದಿರುವಂತಹ ಈ ಎಲ್ಲ ಮಂಗಳ ಮುಖ್ಯರಿಗೂ ಕೂಡ ಹೃತ್ಪೂರ್ವಕವಾದಂತಹ ಅಂಜಲಿಯವರು. ಇದಾದ್ಮೇಲೆ ಶ್ವೇತಾ ಅವರು ರೆಡಿ. ಗುರುಗಳ ಆಶೀರ್ವಾದವನ್ನ ಪಡೆದಿರುವಂತಹ ಮಂಗಳ ಮುಖ್ಯರಿಗೆ ಬ್ರಹ್ಮರಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸಮಿತಿ ಹಾಗೂ ಇಲ್ಲಿನ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಶ್ವೇತಾ ಅವರು ದೂರದ ದಾವಣಗೆರೆ ಹಾಗೂ ಹರಪನಹಳ್ಳಿಯಿಂದ ಬಂದಿರುವಂತಹ ನಮ್ಮೆಲ್ಲ ಅಕ್ಕ ತಂಗಿಯರಿಗೂ ಕೂಡ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನ ತಿಳಿಸ್ತೇನೆ. ಶ್ವೇತಾ ಅವರು ಹಾಗೂ ಸುರಭಿ ಅವರು ಈ ಒಂದು ಕಾರ್ಯ ಮುಗಿದ ಮೇಲೆ ಆ ಮಕ್ಕಳನ್ನ ಗುರುಗಳ ಬಳಿ ಕರ್ಕೊಂಡು ಬಂದು ಒಂದು ಆಶೀರ್ವಾದವನ್ನು ಪಡಿಸಿ ಅವರನ್ನ ಊಟಕ್ಕೆ ಕಳಿಸ್ಬೇಕು. ಈಗಾಗಲೇ ಕಾಲಾವಕಾಶ ಜಾಸ್ತಿ ಆಗಿರೋದ್ರಿಂದ ಮಕ್ಕಳಿಗೆ ಊಟದ ನೈವೇದ್ಯ ಆಗಿದೆ, ದಯಮಾಡಿ ಊಟಕ್ಕೆ ಕರ್ಕೊಂಡು ಹೋಗ್ಬೇಕು. ಅಂಗನವಾಡಿಯ ಟೀಚರ್ಗಳಲ್ಲಿ ಕಳಕಳೆ ಮನವಿ. ಈಗ ಗುರುಗಳ ಆಶೀರ್ವಾದವನ್ನು ಪಡೆದು ಕವಿತಾ, ಸರಿತಾ, ರಾಧಿಕಾ, ಸರಿತಾ ಮತ್ತು ರಾಧಿಕಾ ಅವರು
ಇದ್ರ ಬಂದ ಇನ್ನೊಬ್ರು ಇದ್ರು ಕುರ್ಗ ನೀವು ಚೂರಿ ಈ ಕಡೆ ಬನ್ನಿ ಸಹಿತ ಮತ್ತೆ ರಾಧಿಕಾ ಅವರು ರಾಧಿಕಾ ಅವರು ಈ ದಿನದ ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರದಲ್ಲಿ ಭಾಗವಹಿಸಿರುವಂತಹ ಡಾಕ್ಟರ್ ಧನಂಜಯ್ ಸರ್ಜಿ, ಮಹೇಶ್ ಮೂರ್ತಿ, ಸಂಧ್ಯಾ ಮೇಡಮ್ ಹಾಗೂ ಡಾಕ್ಟರ್ ಈಶ್ವರಪ್ಪ ಕೆಸಿ, ಎನ್ ಸಿ ಡಿ ತಂಡ, ಈ ಎಲ್ಲವೂ ದಯವಿಟ್ಟು ವೇದಿಕೆಯ ಎಡಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾರೆ. ಡಾಕ್ಟರ್ ಧನಂಜಯ್ ಸರ್ಜಿ ಅವರಿಂದ ಹಿಡಿದು ಎಲ್ಲರೂ ಕೂಡ ವೇದಿಕೆಯ ಎಡಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾನೆ. ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಅವಧೂತ ವಿನಯ್ ಗುರುಗಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಚಪ್ಪಾಳೆ ಮೂಲಕ ಅವರನ್ನ